ಇವತ್ತಿನ ವೀಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸನ ತುಂಬಾ ಈಸಿಯಾಗಿ ನಿಮಿಷಗಳಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂತ ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪೆನ್ನಲ್ಲಿ ಇರುವಂತ ರೀಫಿಲ್ ಖಾಲಿ ಆದ್ಮೇಲೆ ರೀಫಿಲ್ ಜೊತೆಗೆ ಪೆನ್ನ ಸಹ ನಾವು ಹಾಗೆ ಬಿಸಾಕ್ತಾ ಇರ್ತೀವಿ. ಇನ್ಮೇಲೆ ಆ ರೀತಿ ಮಾಡಬೇಡಿ, ಪೆನ್ನ ನಾವು ತುಂಬಾ ಈಸಿಯಾಗಿ ರಿಯೂಸ್ ಮಾಡ್ಕೋಬಹುದು. ನೋಡಿ, ಪೆನ್ನಲ್ಲಿರುವಂತ ರೀಫಿಲ್ ನ ಮಾತ್ರ ತೆಗೆದ್ಬಿಟ್ಟು ಇದ್ರಲ್ಲಿ ಇವಾಗ ನಾನು ಸೂಜಿನ ಇಟ್ಕೋತಾ ಇದೀನಿ. ನಾವು ಬಟ್ಟೆ ಹೊಲಿಯೋದಕ್ಕೆ ಬಳಸುವಂತ ಸೂಜಿಗಳನ್ನ ಎಲ್ಲೆಂದ್ರೆ ಅಲ್ಲಿ ಇಡೋದಕ್ಕೆ ಬದಲಾಗಿ ಈ ತರ ನಾವು ಪೆನ್ ಒಳಗಡೆ ಹಾಕಿಡೋದ್ರಿಂದ ಈಸಿಯಾಗಿ ನಾವು ತೆಗೆದು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಸೂಜಿ ಅಷ್ಟೇ ಅಲ್ಲದೇನೆ ಚಿಕ್ಕದಾಗಿರುವಂತ ಗುಂಪಿನ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಸೂಜಿಗಳನ್ನ ಇದರಲ್ಲಿ ಹಾಕಿಟ್ಕೊಂಡು ನಾವು ಯೂಸ್ ಮಾಡ್ಕೋಬಹುದು. ನೋಡಿ, ನಮ್ಮ ಹತ್ರ ಎಷ್ಟು ಸೂಜಿ ಇದೆಯೋ ಅದನ್ನೆಲ್ಲ ನಾವು ಇದ್ರಲ್ಲಿ ಹಾಕಿಟ್ಕೊಂಡು ಕ್ಯಾಪ್ ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ನಮಗೆ ಯಾವಾಗ ಬೇಕೋ ಅವಾಗ ನೋಡಿ ಕ್ಯಾಪ್ ತೆಕ್ಕೊಂಡು ಈ ರೀತಿ ಬಗ್ಗಿಸ್ಕೊಂಡ್ರೆ ಸಾಕು, ಸೂಜಿ ಇದರಿಂದ ಹೊರಗಡೆ ಬರುತ್ತೆ, ಅವಾಗ ನಾವು ತೆಗೆದು ಯೂಸ್ ಮಾಡ್ಕೋಬಹುದು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯದೇ ಟ್ರೈ ಮಾಡಿ ನೋಡಿ. ನೋಡಿ, ಆಮ್ಲೆಟ್ ಮಾಡ್ಬೇಕಾದಾಗ ಅಥವಾ ಎಗ್ ಕರಿ ಮಾಡ್ಬೇಕಾದಾಗ ಇದ್ರ ಒಳಗಡೆ ಇರುವಂತ ಹಳದಿ ಲೋಲೆ ಅಥವಾ ಯೋಕ್ ಅನ್ನ ನಾವು ಸಪರೇಟ್ ಮಾಡ್ಕೋಬೇಕು ಅಂದಾಗ ಬರೀ ಕೈಯಿಂದ ಇದನ್ನ ಸಪರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಬಾಟಲ್ ನ ಉಪಯೋಗಿಸ್ತಾ ಇರ್ತೀವಿ. ಇನ್ಮೇಲೆ ಆ ರೀತಿ ಮಾಡ್ಬೇಕಾಗಿಲ್ಲ. ನೋಡಿ, ಬಾಟಲ್ ಉಪಯೋಗಿಸ್ತೀನಿ, ನಾವು ತುಂಬಾನೇ ಈಸಿಯಾಗಿ ಕೈಯಿಂದನೇ ಇದನ್ನ ತೆಕ್ಕೋಬಹುದು. ಮೊದಲು ನಾವು ಕೈ ಬೆರಳನ್ನ ಬೆಳ್ಳುಳ್ಳಿ ರಸದಲ್ಲಿ ಈ ರೀತಿ ಉಚ್ಚಕೊಂಡು ನೆಕ್ಸ್ಟ್ ನಾವು ಈ ಯೋಕ್ ಅನ್ನ ಎತ್ಕೊಂಡಾಗ ಜಾರೋದಿಲ್ಲ, ಈಸಿಯಾಗಿ ನಾವು ಸಪರೇಟ್ ಮಾಡ್ಕೋಬಹುದು. ಇನ್ಮೇಲೆ ಎಗ್ ವೈಟ್ ನಿಂದ ಯೋಕ್ ನ ಸಪರೇಟ್ ಮಾಡ್ಬೇಕು ಅಂದಾಗ ಈ ಟ್ರಿಕ್ಸ್ ನ ಉಪಯೋಗಿಸ್ ನೋಡಿ, ತುಂಬಾನೇ ಯೂಸ್ ಆಗುತ್ತೆ. ನೋಡಿ, ಬಾತ್ರೂಮ್ ನಲ್ಲಿ ಇರುವಂತ ಕನ್ನಡಿ ಹೇಗಾಗಿದೆ ಅಂತ, ವಾಟರ್ ಸ್ಟೈನ್ ಇಂದ ತುಂಬಾನೇ ಗಲೀಜಾಗ್ಬಿಡಿದೆ. ಈ ತರ ಇರುವಂತ ಕನ್ನಡಿಯಿಂದ ನಮ್ಮ ಫೇಸ್ ನೋಡ್ಕೊಂಡಾಗ ಸ್ವಲ್ಪನೂ ಕಾಣೋದಿಲ್ಲ. ಇದನ್ನ ನಾವು ಕ್ಲೀನ್ ಮಾಡ್ಕೋಬೇಕು ಅಂದಾಗ ತುಂಬಾನೇ ಕಷ್ಟಪಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಕೆಲವೊಂದ್ಸಲ ಅದ್ರ ಮಾರ್ಕ್ ಎಲ್ಲಾನು ಹೋಗೋದೇ ಇಲ್ಲ. ಆದ್ರೆ ಮನೇಲಿ ಇರುವಂತ ಈ ಒಂದು ವಸ್ತುನ ಉಪಯೋಗಿಸೋದ್ರಿಂದ ತುಂಬಾನೇ ಈಸಿಯಾಗಿ ಕನ್ನಡಿ ಮೇಲಿರುವಂತ ಸ್ಟೈನ್ ನಾವು ಕ್ಲೀನ್ ಮಾಡ್ಕೋಬಹುದು. ಅದ್ ಯಾವುದು ಅಂದ್ರೆ ಆಲೂಗಡ್ಡೆ. ನೋಡಿ, ಆಲೂಗಡ್ಡೆನ ಸ್ವಲ್ಪ ಕಟ್ ಮಾಡಿ ತಗೋತಾ ಇನಿ, ಇಷ್ಟು ಚಿಕ್ಕ ಪೀಸ್ ಆದ್ರೆ ಸಾಕಾಗುತ್ತೆ. ಇವಾಗ ಇದ್ರ ಜೊತೆಗೆ ನಾನು ಉಪ್ಪನ್ನ ಬಳಸ್ತಾ ಇನಿ, ನಾವು ಅಡಿಗೆ ಯೂಸ್ ಮಾಡುವಂತ ಪುಡಿ ಉಪ್ಪನ್ನ ಇದ್ರ ಮೇಲ್ಗಡೆ ಸ್ವಲ್ಪ ನಾವು ಹಾಕೋಣ. ಇವಾಗ ಈ ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಕನ್ನಡಿ ಮೇಲೆ ನಾವು ಕ್ಲೀನ್ ಮಾಡ್ಕೋಣ. ಈ ತರ ನಾವು ಆಲೂಗಡ್ಡೆಯಿಂದ ಸರ್ಕಲ್ ಶೇಪ್ ನಲ್ಲಿ ಉಚ್ಕೊಂತಾ ಬರ್ಬೇಕು. ಅವಾಗ ನೋಡಿ, ತುಂಬಾನೇ ಚೆನ್ನಾಗಿ ಆಲೂಗಡ್ಡೆ ಹಾಗೂ ಉಪ್ಪು ರಿಯಾಕ್ಟ್ ಆಗಿ ಕ್ಲೀನ್ ಮಾಡ್ಕೊಡುತ್ತೆ. ಬಾತ್ರೂಮ್ ನಲ್ಲಿರುವಂತ ಕನ್ನಡಿ ಅಷ್ಟೇ ಅಲ್ಲದೇನೆ ಬಾತ್ರೂಮ್ ನಲ್ಲಿರುವಂತ ಕಿಟಕಿನಲ್ಲಿರೋ ಗಾಜ್ ಇರ್ಬೋದು, ಬಾತ್ರೂಮ್ ಟೈಲ್ಸ್ ಇರ್ಬೋದು, ಹಾಗೆ ಶವರ್ ಪೈಪು, ಟ್ಯಾಪು ಇವೆಲ್ಲದ್ರ ಮೇಲೂ ವಾಟರ್ ಸ್ಟೇನ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತಲ್ವಾ, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಅಂದಾಗ ತುಂಬಾ ಹೊತ್ತು ಟೈಮ್ ತಗೊಂಡು ಕಷ್ಟಪಟ್ಟು ಟಿಕ್ಕೆ ತೊಳೆದು ಕ್ಲೀನ್ ಮಾಡ್ಕೋತಾ ಇರ್ತೀವಿ. ನೋಡಿ, ಅದಕ್ಕೆ ಬದಲಾಗಿ ಅದಕ್ಕೂ ಸಹ ನಾವು ಇದೇ ತರನೇ ಆಲೂಗಡ್ಡೆನ ಉಪಯೋಗಿಸ್ಕೊಂಡು ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಈ ತರ ಆಲೂಗಡ್ಡೆ ಹಾಗೂ ಉಪ್ಪಿನಿಂದ ಕನ್ನಡಿ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಒಂದ್ಸಲ ನಾವು ವಿಮ್ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಣ. ವಿಮ್ ಲಿಕ್ವಿಡ್ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಸೋಪ್ ಲಿಕ್ವಿಡ್ ಅಥವಾ ಬಟ್ಟೆ ಸೋಪ್ ಅನ್ನ ಕೂಡ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು. ನೋಡಿ, ಈ ತರ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ನಾನು ನೀರಿಂದ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ. ನೋಡಿ, ಇವಾಗ ಈ ಕನ್ನಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಮೊದಲಿನ ಕನ್ನಡಿಗೂ ಇವಾಗ ಇರುವಂತ ಕನ್ನಡಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಈ ತರ ನೀವು ಈ ಮೆಥಡ್ ನಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಅದಕ್ಕೋಸ್ಕರ ತಿಳಿಸ್ತಾ ಇನಿ, ಖಂಡಿತ ಈ ಟಿಪ್ಸ್ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ, ಅಷ್ಟೇ ಅಲ್ಲದೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ, ಬೆಳ್ಳುಳ್ಳಿನ ಬಿಡಿಸ್ಕೊಳ್ಳೋದಕ್ಕೆ ಅಂತ ತುಂಬಾ ಟಿಪ್ಸ್ ಅನ್ನ ನೋಡಿದೀರಾ, ಆದ್ರೆ ಈ ಟಿಪ್ಸ್ ಅನ್ನ ಸಹ ತಿಳಿದಿಟ್ಕೊಳ್ಳೋದ್ರಿಂದ ನಿಮ್ ಕೆಲಸ ಇನ್ನೂ ಬೇಗ ಆಗುತ್ತೆ. ಅದೇನು ಅನ್ನೋದು ನೋಡೋಣ. ಇದನ್ನ ತಕ್ಷಣಕ್ಕೆ ಬಿಡಿಸ್ಕೊಳ್ಳೋದಕ್ಕೆ ಅಂತ ಚಾಕು ಯಾವ್ದು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಸೇಫ್ಟಿ ಪಿನ್ ಇದ್ರೆ ಸಾಕು, ತುಂಬಾನೇ ಈಸಿಯಾಗಿ ಒಂದು ನಿಮಿಷದಲ್ಲಿ ಒಂದು ಗಡ್ಡೆನ ಪೂರ್ತಿಯಾಗಿ ಬಿಡಿಸ್ಕೋಬಹುದು. ನೋಡಿ, ಸೇಫ್ಟಿ ಪಿನ್ ಇಂದ ಬೆಳ್ಳುಳ್ಳಿ ಗಡ್ಡೆ ಮೇಲಿರುವಂತ ಬೆಳ್ಳುಳ್ಳಿಗಳ ಮೇಲೆ ಒಂದೊಂದು ಗೆರೆಗಳನ್ನ ಈ ರೀತಿ ಹಾಕೊಳ್ತಾ ಬರ್ಬೇಕು. ನೋಡಿ, ಪ್ರತಿಯೊಂದು ಬೆಳ್ಳುಳ್ಳಿ ಮೇಲೂ ಈ ರೀತಿ ಗೆರೆಗಳನ್ನ ಹಾಕೊಂಡಾದ್ಮೇಲೆ ಇವಾಗ ಈ ಬೆಳ್ಳುಳ್ಳಿನ ನಾವು ಬಿಡಿಸ್ಕೊಳ್ಳೋಣ. ಈ ತರ ನಾವು ಸಪರೇಟ್ ಸಪರೇಟ್ ಮಾಡ್ಕೋಬೇಕಾದಾಗ್ಲೇನೆ ಅದ್ರ ಮೇಲ್ಗಡೆ ಇರುವಂತ ಸಿಪ್ಪೆ ಎಲ್ಲ ಎದ್ಬಿಟ್ಟಿರುತ್ತೆ. ಇನ್ನು ಒಂದೊಂದು ಬೆಳ್ಳುಳ್ಳಿನ ಬಿಡಿಸ್ಕೊಳ್ಳೋಕೆ ಹೋದಾಗ ತುಂಬಾನೇ ಈಸಿಯಾಗಿ ನಾವು ಬಿಡಿಸಿ ತೆಗೆದು ಬಿಡ್ಬೋದು. ನೋಡಿ, ಸೇಫ್ಟಿ ಪಿನ್ ಇಂದ ಗೆರೆ ಹಾಕೊಂಡಿದ್ವಲ್ಲ, ಅಲ್ಲಿಂದ ನಾವು ಸಿಪ್ಪೆನ ತೆಕ್ಕೊಂಡಾಗ ಈಸಿಯಾಗಿ ನಾವು ಎಲ್ಲ ಸಿಪ್ಪೆನ ಬಿಡಿಸ್ಕೊಂಡ್ಬಿಡ್ಬೋದು. ಇನ್ಮೇಲೆ ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಅಂತ ಗಂಟೆಗಟ್ಟಲೆ ಟೈಮ್ನ ವೇಸ್ಟ್ ಮಾಡಿದೆ. ಈ ಟಿಪ್ಸ್ ನ ಉಪಯೋಗಿಸ್ ನೋಡಿ, ನಿಮ್ ಕೆಲಸ ನಿಮಿಷದಲ್ಲೇ ಆಗೋದ್ರ ಜೊತೆಗೆ ಸ್ವಲ್ಪನೂ ಕೈ ನೋವು ಅನ್ನೋದಿರೋದಿಲ್ಲ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕೋಲ್ಡ್ ಡ್ರಿಂಕ್ಸ್ ಕುಡಿದ್ಮೇಲೆ ಬಿಸಾಕೋ ಅಂತ ಪ್ಲಾಸ್ಟಿಕ್ ಬಾಟಲ್ ನಿಂದ ಆಗುವಂತ ಉಪಯೋಗ ಅಂತ ಹೇಳಿದ್ರೆ ನೀವು ನನಗೆ ಥ್ಯಾಂಕ್ಸ್ ಹೇಳ್ದೇನೆ ಇರೋದಿಲ್ಲ. ಅದ್ ಯಾವ ಟಿಪ್ಸ್ ಅನ್ನ ನೋಡೋಣ. ಮೊದಲು ತಗೊಂಡಿರುವಂತ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ಮೇಲ್ಗಡೆ ಮಾರ್ಕರ್ ಇಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದ್ರ ಜಾಗದ ಮೇಲೆ ನಾವು ಕಟ್ ಮಾಡಿ ತಗೋಣ. ನೋಡಿ, ಇಂಟು ಹಾಕಿದೀನಲ್ಲ, ಇದು ನಮಗೆ ಬೇಕಾಗಿಲ್ಲ, ಅದನ್ನ ಕಟ್ ಮಾಡಿ ತೆಗೆದ್ಬೇಡ. ಈ ವಿಡಿಯೋದಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ನಿಮಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂದಾಗ ನೋಡಿ, ಕಟ್ ಮಾಡಿದ್ಮೇಲೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ತರ ನಾವು ಕಟ್ ಮಾಡಿ ತಗೋಬೇಕು ಅಂತ. ಇವಾಗ ಈ ಬಾಟಲ್ ಮೇಲ್ಗಡೆ ರಿಂಗ್ ತರ ಇದೆಯಲ್ವಾ, ಅದನ್ನ ನಾವು ಈ ರೀತಿ ಹಾಕೋಬೇಕು.
ಇವಾಗ ನೋಡಿ ಇದು ಒಂದು ಕಪ್ ತರ ರೆಡಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಈ ಮುಚ್ಚುಳ್ಳಲ್ಲಿ ನಾವು ಚಿಕ್ಕದಾಗ ಒಂದು ಹೋಲ್ಸ್ ಆಗಿ ತಗೋಣ. ಚೆನ್ನಾಗಿ ಹೀಟ್ ಮಾಡಿರುವಂತ ಕಂಬಿಯಿಂದ ಚುಚ್ಕೊಂಡಾಗ ನಾವು ಈಸಿಯಾಗಿ ಹೋಲ್ಸ್ ಹಾಕೋಬಹುದು. ಇವಾಗ ಈ ಮುಚ್ಚುಳನ್ನ ನಾವು ಬಾಟಲ್ ನಲ್ಲಿ ಹಾಕೊಂಡು ಹೇಗೆಲ್ಲ ಯೂಸ್ ಮಾಡ್ಕೋಬಹುದು ಅಂತ ನೋಡೋಣ. ನೋಡಿ, ಸೇಮ್ ಸೈಜ್ ಇರುವಂತ ಬಾಟಲ್ ನಲ್ಲಿ ನಾವು ಎಣ್ಣೆನ ಹಾಕೋಬೇಕಾದಾಗ ಇದನ್ನ ಯೂಸ್ ಮಾಡ್ಕೊಂಡು ಹಾಕೋಬಹುದು. ಅಂದ್ರೆ ಇದನ್ನ ನಾವು ಫನಲ್ ತರ ಯೂಸ್ ಮಾಡ್ಕೋಬಹುದು. ಮನೇಲಿ ಫನಲ್ ಇಲ್ಲದೆ ಇದ್ದಾಗ ಎಮರ್ಜೆನ್ಸಿ ಟೈಮಲ್ಲಿ ನಾವು ಈ ತರ ರೆಡಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಎಣ್ಣೆನ ಹಾಕೋಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ಹ್ಯಾಂಡಲ್ ಇರೋದ್ರಿಂದ ಈಸಿಯಾಗಿ ನಾವು ಇದನ್ನ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಈ ರೀತಿ ಇದನ್ನ ಎಣ್ಣೆ ಹಾಕೊಳ್ಳೋದಕ್ಕಷ್ಟೇ ಅಲ್ಲದೆ ಕೆಲವೊಂದ್ಸಲ ನಾವು ಬೇಳೆ ಕಾಳುಗಳನ್ನ ಚಿಕ್ಕ ಡಬ್ಬದಲ್ಲಿ ಹಾಕೋಬೇಕಲ್ವಾ, ಅವಾಗ್ಲೂ ಸಹ ನಾವು ಇದನ್ನ ಯೂಸ್ ಮಾಡ್ಕೊಂಡು ಹಾಕೋಬಹುದು. ಚಿಕ್ಕದಾಗಿ ಓಪನ್ ಇರುವಂತ ಬಾಟಲ್ ನಲ್ಲಿ ನಾವು ಏನಾದ್ರೂ ಒಂದನ್ನ ಹಾಗೆ ಹಾಕೋಬೇಕು ಅಂದಾಗ ಕೆಳಗಡೆ ಎಲ್ಲ ಚೆಲ್ಲೋಗ್ತಿರುತ್ತೆ, ಸರಿಯಾಗಿ ಅದನ್ನ ನಾವು ಹಾಕೋದಕ್ಕೆ ಆಗೋದಿಲ್ಲ. ಅವಾಗ ನೋಡಿ, ಇದನ್ನ ನಾವು ಉಪಯೋಗಿಸೋದ್ರಿಂದ ತುಂಬಾನೇ ಈಸಿಯಾಗಿ ಸ್ವಲ್ಪ ಕೆಳಗಡೆ ಚೆಲ್ಲದೆ ಹಾಕೋಬಹುದು. ನೋಡಿ, ಈ ಬಾಟಲ್ ಮುಚ್ಚಳನ ತೆಗೆದ್ಬಿಟ್ಟು ಡಬ್ಬದಲ್ಲಿ ಇಟ್ಟು ಹಾಕಿ ತೋರಿಸ್ತೀನಿ ಎಷ್ಟು ಈಸಿಯಾಗಿ ನಾವು ಹಾಕೋಬಹುದು ಅಂತ. ಸ್ವಲ್ಪ ಚೆಲ್ಲೋದಿಲ್ಲ, ಈ ತರ ಯೂಸ್ ಆಗೋದಿಲ್ಲ. ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ, ಅದನ್ನೆಲ್ಲ ನಾವು ಕಾಸು ಕೊಟ್ಟು ತಗೊಳ್ಳೋದಕ್ಕಿಂತ ಈ ರೀತಿ ನಾವು ವೇಸ್ಟ್ ಆಗಿರುವಂತ ಬಾಟಲ್ ಇಂದ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಈ ಟಿಪ್ಸ್ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ. ಮನೇಲಿರುವಂತ ಬೇಳೆ ಕಾಳುಗಳಲ್ಲಿ ಹುಳ ಹಿಡಿತು ಅಂದಾಗ ಮತ್ತೆ ಅದನ್ನ ನಾವು ಅಡುಗೆನಲ್ಲಿ ಉಪಯೋಗಿಸೋದಕ್ಕಾಗೋದಿಲ್ಲ ಅಂತ ಬಿಸಾಕ್ತಾ ಇರ್ತೀವಿ. ಇನ್ಮೇಲೆ ಆ ರೀತಿ ಮಾಡಬೇಡಿ. ಇದನ್ನ ನಾವು ಮತ್ತೆ ಉಪಯೋಗಿಸೋದ್ರಿಂದ ಹೆಚ್ಚಿನ ಹಣ ಉಳಿತಾಯ ಮಾಡಬಹುದು. ಅದು ಹೇಗೆ ನೋಡೋಣ. ಮೊದಲು ಹುಳ ಹಿಡಿದಿರುವಂತ ಕಾಳುಗಳಲ್ಲಿ ಹುಳನ ಹೋಗ್ಸೋದಕ್ಕೆ ಅಂತ ಬಿಸಿಲಲ್ಲಿಟ್ಟು ಒಣಗಿಸಿ ತಗೋಣ. ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಅದಾದ್ಮೇಲೆ ಇದನ್ನ ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕೋಣ. ಇದರಲ್ಲಿರುವಂತ ಕಾಳು ಒಂದು 150 ಗ್ರಾಮ್ ಇರ್ಬೋದು. ಇದ್ರ ಜೊತೆಗೆ ನಾನು ಕಾಫಿ ಪುಡಿನ ಮಿಕ್ಸ್ ಮಾಡ್ಕೋತಾ ಇದೀನಿ. ಅಂದ್ರೆ ನಾವು ಯೂಸ್ ಮಾಡುವಂತ ಕಾಫಿ ಪುಡಿ ಯಾವುದೇ ಆಗಿರ್ಬೋದು, ಅದನ್ನ 1 ಟೇಬಲ್ಸ್ಪೂನ್ ಅಷ್ಟು ನಾವು ಇದ್ರಲ್ಲಿ ಹಾಕೋಣ. ಇದ್ರ ಜೊತೆಗೆ ನಾನು ಅರಿಶಿನ ಕೊಂಬನ್ನ ಯೂಸ್ ಮಾಡ್ತಾ ಇದೀನಿ. ಅರಿಶಿನ ಕೊಂಬು ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಅರಿಶಿನ ಪುಡಿನ ಕೂಡ ಯೂಸ್ ಮಾಡ್ಕೋಬಹುದು. ಈ ಅರಿಶಿನ ಕೊಂಬನ್ನ ಹಾಗೆ ಹಾಕೊಳ್ಳೆ ಒಂದ್ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡಿ ಹಾಕೋತಾ ಇದೀನಿ. ಇವಾಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೋಣ. ಈ ತರ ಪುಡಿ ಮಾಡಿ ಇಟ್ಕೊಂಡಿರುವಂತ ಪೌಡರ್ನ ನಾವು ಫ್ರಿಡ್ಜ್ ನಲ್ಲಿ ಇಟ್ಟು 6 ತಿಂಗಳ ತನಕ ಯೂಸ್ ಮಾಡ್ಕೋಬಹುದು. ಈ ಪೌಡರ್ನ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ. ನೋಡಿ, ಇದರಿಂದ ನಾನು 1 ಟೇಬಲ್ಸ್ಪೂನ್ ಅಷ್ಟು ಪೌಡರ್ನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಹಾಲನ್ನ ಸೇರಿಸ್ಕೊಳ್ಳೋಣ. ಕೆಲವರಿಗೆ ಹಾಲು ಸೆಟ್ ಆಗೋದಿಲ್ವಲ್ಲ, ಅದಕ್ಕೆ ಬದಲಾಗಿ ನಾವು ಮೊಸರು ಅಥವಾ ನಿಂಬೆ ರಸ, ನಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ನಾವು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಒಂದು ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರೋ ತರ ನಾವು ಇದನ್ನ ಕಲ್ಸ್ಕೊಳ್ಳೋಣ. ಈ ರೀತಿ ಕಲ್ಸ್ಕೊಂಡಿರುವಂತ ಈ ಮಿಕ್ಸ್ ನ ನಾವು ಬಾಡಿ ಸ್ಕ್ರಬ್ ಆಗಿ ಅಥವಾ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬಹುದು. ಡಲ್ ಆಗಿರುವಂತ ಫೇಸ್ ನ ನಾವು ಗ್ಲೋ ಮಾಡ್ಕೋಬೇಕು ಅಂದಾಗ ಅಥವಾ ಡ್ರೈ ಆಗಿರುವಂತ ಸ್ಕಿನ್ ನ ನಾವು ಹೈಡ್ರೇಟ್ ಮಾಡ್ಕೋಬೇಕಾದಾಗ, ಇಲ್ಲ ಅಂದ್ರೆ ಮುಖದಲ್ಲಿರುವಂತ ಪಿಗ್ಮೆಂಟೇಷನ್, ಪಿಂಪಲ್ಸ್, ಇನ್ನು ಸನ್ ಟ್ಯಾನ್ ಇಂದ ಕಪ್ಪಾಗಿರುವಂತ ಸ್ಕಿನ್ ಎಲ್ಲ ನಾವು ದೂರ ಮಾಡ್ಕೋಬೇಕು ಅಂದಾಗ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ನೋಡಿ, ಈ ಪೇಸ್ಟ್ ನ ಸ್ವಲ್ಪ ತಗೊಂಡು ಫೇಸ್ ನಲ್ಲಿ ಕೈಗೆ ಹಾಗೂ ಕಾಲ್ಗೆ ಈ ರೀತಿ ಅಪ್ಲೈ ಮಾಡ್ಕೊಂಡು ಒಂದ್ 5-10 ನಿಮಿಷ ಹಾಗೆ ಬಿಟ್ಟು ನೆಕ್ಸ್ಟ್ ಇದನ್ನ ಬೆಚ್ಚಗಿರುವಂತ ನೀರಿನಿಂದ ವಾಶ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತಕ್ಷಣಕ್ಕೆ ಗ್ಲೋ ಆಗುತ್ತೆ. ಇನ್ನು ಈ ಪೌಡರ್ ಇಂದ ಸೂಪರ್ ಆಗಿರುವಂತ ರಿಸಲ್ಟ್ ಸಿಗೋದ್ರಿಂದ ಅಂಗಡಿಯಿಂದ ಆಗ್ಲಿ ಅಥವಾ ಆನ್ಲೈನ್ ಇಂದ ಆಗ್ಲಿ ನೀವು ಕಾಸ್ಮೆಟಿಕ್ಸ್ ಗಳನ್ನ ಅಥವಾ ಕ್ರೀಮ್ಸ್ ಗಳನ್ನ ನೀವು ತರಿಸ್ಕೊಳ್ಳೋದಕ್ಕೆ ಮರ್ತೇ ಬಿಡ್ತೀರಾ. ಜರಡಿ ಹಿಡಿಬೇಕಾದಾಗ ನಾವು ಗ್ಲಾಸ್ ನ ಉಪಯೋಗಿಸ್ಕೊಂಡು ಜರಡಿ ಹಿಡಿಯೋದ್ರಿಂದ ಕೆಳಗಡೆ ನಾವು ನ್ಯೂಸ್ ಪೇಪರ್ ಬದಲಾಗಿ ಪ್ಲೇಟ್ ನ ಇಟ್ಕೊಂಡು ಜರಡಿ ಇಟ್ಕೋಬಹುದು. ಸುತ್ತ ಯಾವುದು ಹರಡೋದಿಲ್ಲ. ನೋಡಿ, ಗ್ಲಾಸ್ ಒಳಗಡೆ ಹಸಿಟ್ ಅನ್ನ ಫುಲ್ ಆಗಿ ತುಂಬಿಸ್ಕೊಂಡು ಈ ರೀತಿ ನಾವು ಜರಡಿ ಮೇಲೆ ಇಟ್ಟು ತಿರುಗಿಸ್ಕೋಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಹಸಿಟ್ ಎಲ್ಲ ಪ್ಲೇಟ್ ಅಲ್ಲಿ ಮಾತ್ರ ಬೆಳುತ್ತೆ, ಯಾವುದು ಹರಡೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರೀದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ತರ ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.